ಏನ್ ಪ್ರಿಂಟ್ ಹಾಕಿದ್ಯಾ ಈ ಟಗರು ಪುಟ್ಟಿನ? ಸತ್ತ ದೆವ್ವ ಆದ್ರೂ ಪರವಾಗಿಲ್ಲ, ಸ್ವಾಮಿ ಮಾತ್ರ ಆಗಲ್ಲ. ಯಾವತ್ತು ಹುಡುಗಿ ನೋಡಿದ್ವೇನೋ, ನಾಚಿಕೆ ಮನ ಮರೆಯೋದಿ ಇಲ್ವಾ? ಏ, ಮೂರನ್ನ ಸೇಟು ಅಂಗಡಿಲಿ ಅಡ ಇಟ್ಟು 5 ವರ್ಷದ ಮೇಲೆ ಆಗೋಯ್ತು. ಏನು ಹಂಗ್ ನೋಡ್ತಾ ಇದ್ಯಾ, ತಿರ್ಗೋ ಆ ಕಡೆ. 1.5 ನಿಮಿಷ ಟ್ರೈಲರ್ ತೋರಿಸಿ ಪಿಕ್ಚರ್ ತೋರಿಸ್ತೆ ಹೋದ್ರೆ ಅಭಿಮಾನಿಗಳು ರೊಚ್ಚಿಗೆ ಎದ್ದು ಬಿಡ್ತಾರೆ. ನಿಯತ್ತಾಗಿ ದುಡ್ಡು ಕೊಟ್ಟು ಥಿಯೇಟರ್ ಅಲ್ಲಿ ಸಿನಿಮಾ ನೋಡು. ಏ, ಪಿಕ್ಚರ್ ನೋಡಕ್ ನಾವ್ ರೆಡಿ, ಟಿಕೆಟ್ ಯಾವಾಗ ಕೊಡ್ತೀರಾ? ನೆಕ್ಸ್ಟ್ ಟೈಮ್ ನನ್ ಕಣ್ಣಿಗೆ ಕಾಣಿಸಿದ್ರೆ ಡೈರೆಕ್ಟ್ ಆಗಿ ಮೇಲಿಗೆ ಟಿಕೆಟ್ ಕೊಟ್ಬಿಡ್ತೀನಿ. ಲವ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಕಾಡಲ್ಲಿ ಲವ್ ಆದ್ರೆ ಅಡ್ವಾಂಟೇಜಸ್ ಜಾಸ್ತಿ. ಯಾಕೇಳಿ? ಪೊದೆಗಳು ಜಾಸ್ತಿ. ಸರ್ ಸರ್, ತಪ್ಪಾಗೋಯ್ತು ಸರ್, ಲಂಚ ಕೊಡಕ್ ಹೋಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್. ಆಫೀಸಲ್ಲಿ ಲಂಚ ಮುಟ್ಟಲ್ಲ, ಸಿ ಸಿ ಟಿ ವಿ ಇರುತ್ತೆ. ಈಗ ನೀನ್ ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ಅಡ್ವಾನ್ಸ್ ತೆಗಿಯೋ ಸರ್. ಆನೆ ಕೊಡಿಸಿದ್ಮೇಲೆ ಫುಲ್ ಸೆಟ್ಲ್ ಮಾಡ್ಬಿಡ್ತೀನಿ ಸರ್. ನಾನು ಹೇಳ್ತೀನಿ, ನಾನು ನಂಬಲ್ಲ, ಇನ್ನು ನಂಬ್ತೀನೇನೋ. ಅಲ್ಲ ಚಿನ್ನ, ಮೈ ಮೇಲಿದ್ದರೆ ಚಿನ್ನ, ಚಿಂತೆಯು ಏತಕ್ಕೆ ಇನ್ನ. ಸರ್ 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 ಸರ್, ಶಿವಣ್ಣನ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಅದೇ ಅಂಗಡಿ ತಗೊಂಡಿದ್ದೆ ಸರ್. ಅದು ಬೇಡ ಸರ್, ದುಡ್ಡು ಕೊಟ್ಬಿಡ್ತೀನಿ. ನಾನು ಅಪ್ಪು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಇದನ್ನ ಅಡ ಇಟ್ಕೋತಾ ಇದ್ದೀನಿ. ಬದುಕು ಇನ್ನೂ ಸುಲಭ. ಸರ್ ಸರ್ ಸರ್, ಅದು ಬೇಡ ಸರ್. ಆನೆ ಯಾವ ಸೀಮೆ ಹರ್ಕಿರ ನಿಂದು? ಆಯ್ತಪ್ಪ, ಇವಡ ಈ ದೇವಸ್ಥಾನಕ್ಕೆ ಮಠಕ್ಕೆ ಆನೆ ಕೊಡೋದಕ್ಕೆ ಕೊಡಿಸೋದಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಇದೆ. ನಿನಗೆ ಟ್ರೈನಿಂಗ್ ಆಗಿರೋ ಆನೆನೇ ಬೇಕಪ್ಪ, ನನಗೆ ಕಮಿಟ್ ಅದಲ್ಲ, ಕೊಡ್ಸನ್ ಬಾರ.